ಚೆನ್ನಾಗಿದೆ ಸರ್, ಒಳ್ಳೆ ಮೂವಿ, ಸಕ್ಕತ್ತಾಗಿದೆ ಸರ್ ಪಿಕ್ಚರು, ಫಿಲಮ್ ಚೆನ್ನಾಗಿದೆ, ಒಳ್ಳೆ ಆಕ್ಷನ್ ಮಾಡಿದ್ರು ಗಣೇಶ್ ಅವರು, ಕನ್ನಡ ಬಗ್ಗೆ ಚೆನ್ನಾಗಿ ಒಳ್ಳೆ ಇದಿದೆ, ಸೂಪರ್ ಮತ್ತು ಫಿಲಮ್ ಸೂಪರ್ ಅದ, 100 ಡೇಸ್ ಗ್ಯಾರಂಟಿ, ಚೆನ್ನಾಗಿದೆ ಸರ್, ಸೂಪರ್ ಫಿಲ್ಮ್ ಮಾಡಿ 100 ಡೇಸ್ ಪಕ್ಕ ಚೆನ್ನಾಗಿದೆ. ನಾವು ಆಕ್ಚುಲಿ ಗೋಕಾಕ್ ವರದಿ, ಈ ಗೋಕಾಕ್ ವರದಿ ಚಳವಳಿ ಆಯ್ತಲ್ಲ, ಅದು ನಮ್ಮದು ಸಾಕ್ಷ್ಯ ಚಿತ್ರದಿಂದ ಇವ್ರು ತಗೊಂಡಿದ್ದಾರೆ, ಇವರು ತೋರಿಸ್ತಾರಲ್ಲ ರಾಜ್ಕುಮಾರ್ ಅವ್ರದ್ದು, ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಅದೆಲ್ಲ ಮಿಕ್ಸ್ ಚೆನ್ನಾಗಿ ಮಾಡಿದ್ದಾರೆ. 50% ಲವ್ ಸ್ಟೋರಿ, 50% ಕನ್ನಡದ ಅಭಿಮಾನವನ್ನು ಇನ್ನೂ ಹೆಚ್ಚು ಮಾಡೋವಂಥದ್ದು, ಕೆಚ್ಚನ್ನು ಬರೆಸೋವಂಥದ್ದು, ಅದರಲ್ಲೂ ನಮ್ಮ ಕಣ್ಣಲ್ಲಿ ನೀರು ಬರುತ್ತೆ ಕೆಲವು ಭಾಗಗಳಲ್ಲಿ, ಯಾಕಂದರೆ ನಾವು ಆ ಚಳುವಳಿಯಲ್ಲಿದ್ವಿ, ಅದ್ರ ಜೊತೆಯಲ್ಲೇ ಇದ್ವಿ ನಾವು, ತುಂಬ ಚೆನ್ನಾಗಿದೆ. ಏ ಕನ್ನಡ 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 ಕನ್ನಡವೇ ಸತ್ಯ, ಏ ಕನ್ನಡ 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 ಕನ್ನಡವೇ ನಿತ್ಯ, ಏ ಎಲ್ಲರೂ ಸೇರಿ ಮುಂದೆ ಸಾಗಿ ಕನ್ನಡದ ದನಿಯಾಗಿ, ಏ ಕನ್ನಡಿಗಾಡಿಗ, ಹೇ ಕನ್ನಡಿಗಾಡಿಗ. ಸರ್, ಅಭಿನಯಾಧಿಪತಿ ಗಣೇಶಣ್ಣವರು ಅವರ ಶೀರ್ಷಿಕೆ ಅವರು ಏನು ಟೈಟಲ್ ತಕ್ಕನಾಗೆ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಇದು ವಿಜಯ್ ನಾಗೇಂದ್ರ ಅವರು ಸರ್ ಮೊದಲ ಚೊಚ್ಚಲ ಸಿನಿಮಾ, ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ಮೆಟ್ರೋ ರೆಟ್ರೋ ಎರಡು ತೊಗೊಂಡಿದ್ದಾರೆ ಸರ್. ಅಂದರೆ ಅವತ್ತು ಅಣ್ಣವರು ಏನು ಗೋಕಾಕ್ ಚಳವಳಿ, ಗೋಕಾಕ್ ವರದಿ ಬಗ್ಗೆ ಹೋರಾಟ ಮಾಡಿದರು, ಆ ಒಂದು ಸಂದರ್ಭದ ದೃಶ್ಯನೂ ಅದ್ಭುತವಾಗಿದೆ. ಪ್ಲಸ್ ಈಗಿನ ಯೂತು ಗಣೇಶ್ ಅವರು ಇವತ್ತಿನ ಜನ್ರೇಷನ್ ಏನು ಹೋರಾಟ ಇದೆ, ಎರಡು ಅದ್ಭುತವಾಗಿ ಬಂದಿದೆ. ಗಣೇಶ್ ಅವರು ಚೆನ್ನಾಗಿ ಅಭಿನಯ ಮಾಡಿದ, ಸಂಗೀತನೂ ಅದ್ಭುತವಾಗಿದೆ, ಆ ಸಿನಿಮಾಗಳಲ್ಲಿ ಹಾಡೋ ಅದು ಶಂಕರ್ನಾಗರು ಇದ್ರು, ಅವ್ರ ಸ್ಟೈಲ್ಗಳೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆಯದಾಗಲಿ, ಸಿನಿಮಾ 70 ದಿನ ಪೂರೈಸಲಿ. ಕನ್ನಡ ಸಂಭಾಷಣೆ ಅದ್ಭುತವಾಗಿದೆ. ಅಂದರೆ ಈ ಸಿನಿಮಾದಲ್ಲಿ ಒಳ್ಳೆ ಸಂದೇಶ ಏನಂದರೆ, ಮದುವೆ ಅನ್ನೋದು ಬ್ರಹ್ಮಗಂಟು ಆಗಬೇಕೇ ಹೊರತು ಕಗ್ಗಂಟು ಆಗಬಾರ್ದು. ನೀವೇನೋ ದುಡುಕಿ ಸುಮ್ಮನೆ ಆತ್ರದಲ್ಲಿ ಸಡನ್ನಾಗಿ ಏನೋ ಮದುವೆ ಆಗೋದು ಬೇಡ, ಯೋಚನೆ ಮಾಡಿ ಒಂದೊಳ್ಳೆ ಡಿಸಿಷನ್ ತೊಗೊಳ್ಳಿ, ನಿಮ್ಮನ್ನ ಪ್ರೀತಿಸೋರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನೋದು ಒಂದು ಒಳ್ಳೆ ಸಂದೇಶ ಇದೆ. ಒಳ್ಳೆಯದಾಗಲಿ, ಸಿನಿಮಾ 70 ದಿನ ಪೂರೈಸಲಿ. ಜೈ ಗಣೇಶ. ನ್ಯೂಸ್ ಅಲರ್ಟ್ 24/7 ಬೇಕು ಅಂದ್ರೆ ಫೇಸ್ಬುಕ್ ಅಲ್ಲಿ ಲೈಕ್ ಮಾಡಿ, ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಪ್ಲೇ ಸ್ಟೋರ್ ಅಲ್ಲಿ ಆಪ್ನ ಡೌನ್ಲೋಡ್ ಮಾಡಿ, ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಿ, ಜಯ ಹಿಂದ್, ಜಯ ಗಣೇಶ್, ಟೇಕ್ ಕೇರ್.